ಹುಳಿಯಾ ಮತ್ತಷ್ಟು ಸಿಡಿ ಡಿಕೆ ಶಿಬಳಿ ಕನ್ನಡವ ನ್ಯೂಸ್ ಗೆ ಸ್ವಾಗತ ನಾನು ಪವಿತ್ರ ಗೌಡ ಕುಂದಾನಗರಿ ಬೆಳಗಾವಿಯಲ್ಲಿ ರಾಜಕೀಯದ ಮೇಲಾಟ ಜೋರಾಗಿದೆ ಹೌದು ವಿಧಾನಸಭಾ ಚುನಾವಣೆ ರಂಗೇರುತ್ತಿದ್ದಂತೆ ರಾಜ್ಯ ರಾಜಕೀಯದಲ್ಲಿ ಸಿಡಿ ಸದ್ದು ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುತ್ತಿದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವಿನ ಸಿಡಿ ವಾರ್ ತೀವ್ರ ಸ್ವರೂಪವನ್ನ ಪಡೆದುಕೊಳ್ಳುತ್ತಿದ್ದು ಮತ್ತಷ್ಟು ರಾಜಕಾರಣಿಗಳ ಪ್ರಭಾವಿಗಳ ಸಿಡಿಗಳು ಡಿಕೆಶಿ ಬಳಿವೆ ಎಂಬ ಆರೋಪ ಚರ್ಚೆಗೆ ಗ್ರಾಸವಾಗುತ್ತಿದೆ ಸಿಡಿ ವಿಚಾರವಾಗಿ ಸಚಿವ ಸ್ಥಾನವನ್ನ ಕಳೆದುಕೊಂಡ ರಮೇಶ್ ಜಾರಕಿಹೊಳಿ ಮೂಯಿ ತಿರಿಸಿಕೊಳ್ಳಲು ಕಸರತ್ತನ್ನ ನಡೆಸುತ್ತಿದ್ದಾರೆ ಈ ನಡುವೆ ಡಿಕೆಶಿ ವಿರುದ್ಧ ಸುದ್ದಿಗೋಷ್ಠಿಯನ್ನ ನಡೆಸಿ ವಾಗ್ದಾಳಿಯನ್ನ ನಡೆಸಿದ ರಮೇಶ್ ತನ್ನ ಹಾಗೂ ಡಿಕೆಶಿ ನಡುವಿನ ತಿಕ್ಕಾಟಕ್ಕೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿಯೊಬ್ಬರು ಕಾರಣ ಎಂದು ಪರೋಕ್ಷವಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧವೂ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ಇಬ್ಬರು ನಾಯಕರ ನಡುವಿನ ಸಮರ ವೈಯಕ್ತಿಕ ಸ್ವರೂಪವನ್ನ ಪಡೆದುಕೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಬಿಜೆಪಿ ಪಕ್ಷದ ಇತರ ನಾಯಕರು ಅಂತರವನ್ನ ಕಾಯ್ದುಕೊಳ್ಳುತ್ತಿದ್ದಾರೆ ಹೌದು ರಮೇಶ್ ಜಾರಕಿಹೊಳಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಡುವಿನ ತಿಕ್ಕಾಟ ತೀರಾ ವೈಯಕ್ತಿಕ ಮಟ್ಟಕ್ಕೆ ತಲುಪುತ್ತಿದೆ ಇದರ ನಡುವೆ ಬೆಳಗಾವಿ ಗ್ರಾಮಾಂತರ ಕ್ಷೇತ್ರದ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಸರು ಪ್ರವೇಶವನ್ನ ಪಡೆದುಕೊಂಡಿದೆ ನಾನು ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಒಳ್ಳೆಯ ಸ್ನೇಹಿತರಾಗಿದ್ದೆವು ನಮ್ಮಿಬ್ಬರಿಗೂ ಒಳ್ಳೆಯ ಭವಿಷ್ಯವಿತ್ತು ಗ್ರಾಮೀಣ ಶಾಸಕಿಯಿಂದ ನಮ್ಮ ಸಂಬಂಧ ಹಾಳಾಯಿತು ಮುಂದೆ ಕಾಂಗ್ರೆಸ್ ಸರ್ವನಾಶವಾಗುವುದು ವಿಷಕನ್ಯೆಯಿಂದಲೇ ಎಂದು ಲಕ್ಷ್ಮಿ ಹೆಬ್ಬಾಳ್ಕರ್ ವಿರುದ್ಧ ತೀರಾ ಕೆಳಮಟ್ಟಕ್ಕಿಳಿದು ರಮೇಶ್ ತಮ್ಮ ಕೋಪವನ್ನ ಹೊರಹಾಕಿದ್ದಾರೆ ಆರಂಭದಲ್ಲಿ ಸ್ಫೋಟಕ ಆಡಿಯೋವನ್ನ ಬಿಡುಗಡೆ ಮಾಡುವುದಾಗಿ ಹೇಳಿದ್ರು 18 ಸೆಕೆಂಡ್ಗಳ ಆಡಿಯೋವೊಂದನ್ನ ಬಿಡುಗಡೆ ಮಾಡಿದ್ದಾರೆ ಆದರೆ ಇದರಲ್ಲಿ ಡಿಕೆಶಿ ಮಾತನಾಡಿದ್ದಾರೆ ಎನ್ನಲಾಗಿರುವ ಕೆಲವು ಅಂಶಗಳು ಇದ್ದು ವಿದೇಶದಲ್ಲೂ ಸಹ ಮನೆಯನ್ನ ಹೊಂದಿರುವುದಾಗಿ ಹೇಳಿದ್ದಾರೆ ಆದರೆ ಇಲ್ಲಿರುವ ಯಾವುದೇ ಮಾತಿನ ಅಂಶಗಳು ಸ್ಪಷ್ಟವಾಗಿಲ್ಲ 92 110 ಅದು ದೇವನಹಳ್ಳಿ ಅಲ್ಲ ನರೇಶ ಅವರಿಬ್ಬರದ ಹುಡುಗರದ್ರ ಹೆಸರು ಶ್ರವಣ ಮನೆಯಲ್ಲಿ ಶ್ರವಣ ದೇವನಹಳ್ಳಿ ನಮ್ಮ 20 ಇಡೋ ಇರ್ಬೇಕು ನೋಡ್ರಿ ಅದು ನಮಗೆ ನಾ ವಾಟ್ಸಪ್ ಹೆಚ್ಚು ಆಪ್ರೇಟ್ ಮಾಡೋದಿಲ್ಲ ಇಲ್ಲಿ ನೋಡಿ ಇಲ್ಲ ತುಂಬ ಅಡುಗೆ ನೀವು ನೋಡ್ರಿ ಇಲ್ಲ ತುಂಬ ಸಿಡಿ ಅಂತೇಳಿ ಸಿಡಿ 20 ಆ ಹುಡುಗಿ ಅವರವ್ವ ಮಕ್ಕಳ 12 ಸಂಭಾಷಣೆ 12 ಒಂದು ಬಿಟ್ಟಿದ್ದು ಇನ್ನು ಡಿಕೆಶಿ ಹಾಗೂ ರಮೇಶ್ ಜಾರಕಿಹೊಳಿ ನಡುವಿನ ಸಮರಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಪ್ರತಿಕ್ರಿಯೆಯನ್ನ ನೀಡಲು ನಿರಾಕರಿಸಿದ್ದಾರೆ ಬಿಜೆಪಿಯ ಮುಖಂಡರು ಇದಕ್ಕೆ ಸ್ಪಷ್ಟವಾದ ಪ್ರತಿಕ್ರಿಯೆಯನ್ನ ನೀಡಲು ಜಾರಿಕೊಳ್ತಿದ್ದಾರೆ ಇವರಷ್ಟೇ ಅಲ್ಲ ಕಾಂಗ್ರೆಸ್ ನಾಯಕರು ಕೂಡ ಇಬ್ಬರ ನಡುವಿನ ಸಮರದ ಬಗ್ಗೆ ಸೂಕ್ತ ಪ್ರತಿಕ್ರಿಯೆಯನ್ನ ನೀಡುತ್ತಿಲ್ಲ ರಮೇಶ್ ಪತ್ರಿಕಾಗೋಷ್ಠಿಯ ಕುರಿತಾದ ಪ್ರಶ್ನೆಗೆ ಅದು ಡಿಕೆಶಿ ಜಾರಕಿಹೊಳಿ ವಿಚಾರ ಅವರು ಹೇಳಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರೇ ಉತ್ತರವನ್ನ ಕೊಡ್ತಾರೆ ಮಾಜಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಮಾಜಿ ಸಂಸದ ವಿಎಸ್ ಉಗ್ರಪ್ಪ ಪ್ರತಿಕ್ರಿಯೆಯನ್ನ ಕೊಡದೆ ಜಾರಿಕೊಂಡಿದ್ದಾರೆ 92 110 ಸಿಡಿ ಜಪ್ತಾಗಿದಾವು ಅದರಲ್ಲಿ ನಂಬದಂತ ಜನ ಅದಾರೆ ಸಿಡಿಯಲ್ಲಿ ಅದು ದೇವನಹಳ್ಳಿ ಅಲ್ಲ ನರೇಶ ಅವರಿಬ್ಬರದ ಹುಡುಗರದ್ರ ಹೆಸರು ಶ್ರವಣ ಮನೆಯಲ್ಲಿ ಶ್ರವಣ ದೇವನಹಳ್ಳಿ ನಮ್ಮ 20 ಇರ್ಬೇಕು ನೋಡ್ರಿ ಅದು ನಮಗೆ ನಾ ವಾಟ್ಸಪ್ ಹೆಚ್ಚು ಆಪ್ರೇಟ್ ಮಾಡೋದಿಲ್ಲ ಇಲ್ಲಿ ನೋಡಿ ಇಲ್ಲ ತುಂಬ ಅಡುಗೆ ನೀವು ನೋಡ್ರಿ ಇಲ್ಲ ತುಂಬ ಸಿಡಿ ಅಂತೇಳಿ ಸಿಡಿ 20 ಆ ಹುಡುಗಿ ಅವರವ್ವ ಮಕ್ಕಳ 12 ಸಂಭಾಷಣೆ 12 ಒಂದು ಬಿಟ್ಟಿದ್ದು ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪ ಸಹಜ ಎದುರಾಳಿಯನ್ನ ಮಣಿಸಲು ಕೆಲವೊಂದು ಪ್ರಸಂಗದಲ್ಲಿ ತೀವ್ರ ವಾಗ್ದಾಳಿಗಳು ನಡೆಯುತ್ತಿವೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಜೊತೆಗಿದ್ದ ಹಾಗೂ ಅವರ ಪ್ರಕಾರವೇ ಸ್ನೇಹಿತರಾಗಿದ್ದ ಡಿಕೆಶಿ ಹಾಗೂ ರಮೇಶ್ ಜಾರಕಿಹೊಳಿ ನಡುವಿನ ದ್ವೇಷ ರಾಜಕೀಯ ವಾತಾವರಣವನ್ನ ಮೀರಿ ವೈಯಕ್ತಿಕ ಮಟ್ಟಕ್ಕೆ ಇಳಿಯುತ್ತಿದೆ ಇಬ್ಬರು ಎದುರಾಳಿಯನ್ನ ಮಣಿಯಲು ಎಲ್ಲಾ ತಂತ್ರಗಳು ಪ್ರಯೋಗಕ್ಕೆ ಸಜ್ಜಾಗಿ ನಿಂತಂತಿದೆ ಇನ್ನು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಬಳಿ 110 ಸಿಡಿಗಳು ಇವೆಯಂತೆ ಹೀಗಂತ ಆರೋಪ ಮಾಡಿದ್ದು ರಮೇಶ್ ಜಾರಕಿಹೊಳಿ ರಾಜ್ಯದ ಹಲವು ರಾಜಕಾರಣಿಗಳು ಅಧಿಕಾರಿಗಳನ್ನ ಹತೋಟಿಯಲ್ಲಿಟ್ಟುಕೊಳ್ಳಲು ಸಿಡಿಗಳನ್ನ ಮಾಡಿಕೊಂಡಿದ್ದಾರೆ ಈ ಬಗ್ಗೆ ಸಿಬಿಐಗೆ ಮಾಹಿತಿಯನ್ನ ನೀಡ್ತೇನೆ ಎಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಡಿಕೆಶಿ ಹಾಗೂ ಅವರ ಗ್ಯಾಂಗ್ ಬಂಧನ ಆಗಬೇಕು ಎಂಬ ಬೇಡಿಕೆಯನ್ನ ಇಟ್ಟಿದ್ದಾರೆ
ರಾಜ್ಯದಲ್ಲಿ ಆಪರೇಷನ್ ಕಮಲದ ಬಳಿಕ ಸಿಡಿ ರಾಜಕಾರಣ ದೊಡ್ಡ ಮಟ್ಟದಲ್ಲಿ ಸದ್ದು ಗದ್ದಲಕ್ಕೆ ಕಾರಣವಾಗಿತ್ತು. ಕಾಂಗ್ರೆಸ್ ಜೆಡಿಎಸ್ ತೊರೆದು ಮುಂಬೈಯಲ್ಲಿ ಉಳಿದುಕೊಂಡಿದ್ದ ಶಾಸಕರ ಸಿಡಿಯನ್ನ ಮಾಡಲಾಗಿದೆ ಎಂಬ ವಿಚಾರ ಹರಿದಾಡುತ್ತಿತ್ತು. ಈ ನಡುವೆ ರಮೇಶ್ ಜಾರಕಿಹೊಳಿ ಸಿಡಿ ಬಹಿರಂಗವಾದ ಕೂಡಲೇ ಇತರ ಕೆಲವು ಸಚಿವರು ನ್ಯಾಯಾಲಯದಿಂದ ಸ್ಟೇ ತಂದಿದ್ದರು. ನೀವು ಮಂತ್ರಿ ಮುಂದುವರಿ ನಾವು ಹೇಳಿದಂಗೆ ಕೇಳಬೇಕು ಎಲ್ಲ ಟೆಂಡರ್ಗಳು ಎಲ್ಲ ಹಣಕಾಸಿನವರು ನಾವು ನೋಡಾರ ಕಂಡೀಷನ್ ಹಾಕಿದ್ರು ಇವರು ಡಿ ಕೆ ಶಿವಕುಮಾರ್ ಕಂಪನಿ ನಾನು ಅದಕ್ಕೆ ಒಪ್ಪಲಿಲ್ಲ ಸಿಡಿ ಬರಲಿ ನಾನು ರಾಜಕಾರಣ ನಿವರ್ತಕ್ಕರೆ ರಾಜ್ಯ ಸರ್ಕಾರ ಅನ್ಯಾಯ ಮಾಡೋದು ತಿಳಿಸಿ ನಾನು ಇದನ್ನು ನಾ ಸಿಡಿ ಫೇಸ್ ಮಾಡಿದೆ ಅಕಸ್ಮಾತ್ ಒಪ್ಪಿದ್ದಂದ್ರೆ ಆ ಸಿಡಿ ಹೊರಗೆ ಬರ್ತಿರಕ್ಕಿಲ್ಲ ನಂದು ಎಲ್ಲ ಇದು ಇಲಾಖೆ ನೀರಾವರಿ ಇಲಾಖೆ ಪೂರ್ಣವಾಗಿ ನಿಯಂತ್ರಣ ಮಾಡಿದ್ರು ಎಕ್ಸ್ ಎಮ್ ಎಲ್ ಎ ನಾಗರಾಜ್ ಬಾಲಚಂದ್ರ ಮುಖಾಂತರ ಅದು ಹ್ಯಾಂಡಲ್ ನಡೆಯಿತು ನಾವು ಒಪ್ಪಲಿಲ್ಲ ಆ ಸಿಡಿ ಬರಲಿ ನನ್ನ ಜೀವನ ಹಾಳಾಗಲಿಕ್ಕೆ ನಾವು ಒಪ್ಪಲಿಲ್ಲ ಮತ್ತು ಇದೇ ಗ್ರಾಮೀಣ ಶಾಸಕಿ ನಮ್ಮ ಭೀಮಗೌಡ ಪಾಟೀಲ್ ಮತ್ತು ನಮ್ಮ ಮುನ್ನಾ ದೇಶಕರಿ ಅವರು ಸ್ವೀಕರಿಸಿದ್ರೆ ನೀವು ಒಪ್ಪಿಕೊಳ್ಳ್ರಿ ನಾನು ಸರಿಪಡಿಸಿದ್ರೆ ಅವರು ಸ್ವೀಕರಿಸಿದ್ರೆ ಈ ಧಾರವಾಡದಲ್ಲಿ ಚೀಫ್ ಇಂಜಿನಿಯರ್ಗಳಂಥ ಅಧಿಕಾರಿ ಹಾಗೂ ಇವತ್ತು ಸದ್ಯ ಬೆಂಗಳೂರು ದೊಡ್ಡ ಉನ್ನತ ಹುದ್ದೆಯಲ್ಲಿ ಅಧಿಕಾರಿ ಅವರ ಜಾಲ ಸಿಕ್ಕೊಂಡು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ಮಾಡುವಂಥ ಸಂದರ್ಭ ನಡೆದಿದೆ. ಇದು ಯಾಕೆ ಹೇಳಪ್ಪ ಅಂತ ಇದು ಭಾಳ ಸೀರಿಯಸ್ ಮ್ಯಾಟರ್ ಇದೆ. ಸಿ ಡಿ ನೂರಾರು ಸಿ ಡಿ ಮಾಡಿದ್ದಾರೆ ಅವರು. ಆ ಸಿ ಡಿಯನ್ನು ಸಿ ಬಿ ಐ ಎನ್ಕ್ವೈರಿ ಆಗಬೇಕು. ರಾಜ್ಯದ ಅಧಿಕಾರಿ ವರ್ಗ ಇರ್ಬೋದು, ರಾಜಕಾರಣ ಎಲ್ಲ ಸಿಕ್ಕೊಂಡು ಕೂತಾರೆ. ಐ ಎ ಎಸ್ ಅಧಿಕಾರಿ ಇರ್ಬೋದು, ದೊಡ್ಡ ಮಾತ್ರದ ಉನ್ನತ ಹುದ್ದೆ ಅಂತ ಅಧಿಕಾರಿಗಳಿರ್ಬೇಕು, ರಾಜಕಾರಣಿಗಳೆಲ್ಲ ಸಿಕ್ಕೊಂಡು ಕೂತಾರೆ. ನಾವೊಬ್ಬ ಧೈರ್ಯ ಮಾಡಿ ಹೊತ್ತು ಮುಂದೆ ಕೂತೀನಿ. ಸಿಡಿಗಳನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವ ಎರಡು ಫ್ಯಾಕ್ಟರಿಗಳು ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಇವೆ ಎಂದು ಹಿಂದೆ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪವನ್ನ ಮಾಡಿದ್ರು. ಒಟ್ಟಿನಲ್ಲಿ ಸಿಡಿ ವಿಚಾರವಾಗಿ ಸಿಬಿಐ ತನಿಖೆ ಆಗ್ಬೇಕು ಎಂದು ರಮೇಶ್ ಜಾರಕಿಹೊಳಿ ಆಗ್ರಹಿಸಿದ್ದಾರೆ. ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಇದನ್ನೇ ಆಗ್ರಹಿಸಿದ್ರು. ನನ್ನ ಬಳಿ ಸಾಕಷ್ಟು ಸಾಕ್ಷಿಗಳು ಇವೆ, ಸಿಬಿಐ ತನಿಖೆ ಆದ್ರೆ ಇದನ್ನ ನಾನು ಅಧಿಕಾರಿಗಳಿಗೆ ನೀಡ್ತೇನೆ ಎಂದಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಈ ಕುರಿತು ಯಾವ ಕ್ರಮಗಳನ್ನ ಕೈಗೊಳ್ಳುತ್ತೆ ಎಂಬುದನ್ನ ಕಾದು ನೋಡ್ಬೇಕಾಗಿದೆ. ನೋಡ್ತಾ ಇರಿ ಸಮಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.